drums. ನಾನೇ ನಮಾಡಲಿ ಬಡವನು ನಾನಯ್ಯ
पाडले बडवनो नानैया बडवनैया बडवनैया बडवनैया। हे देव देव बसवण्ण स्वामी एंदिगे बंदु निन्न दर्शनवन्नु तोरुवियो ना बेरे काणे निन्न दर्शनवागुव तनक ಈ ದೇಹವನ್ನು ಈ ಮನೆಯಲ್ಲೇ ಕಳೆವನು ಪರಮಾತ್ಮ ಶರಣೋ ಬಸವಣ್ಣ ಶರಣು ಅರಳಯ್ಯನವರೇ ನಿಮಗೆ ಮಂಗಳವಾಗಲಿ ಅಂತ ಹೇಳಿ ಶರಣೋ ಬುದ್ಧಿ ಶರಣು ಶರಣ ಬಸವಣ್ಣ ನಿನಗೆ ಬಸವಣ್ಣ ಸ್ವಾಮಿಯೇ ನಿಮ್ಮಯ್ಯ ದರ್ಶನದೇ ನಿಮ್ಮಯ್ಯ ದರ್ಶನದೇ ಬಸವಣ್ಣ ಸ್ವಾಮಿ ಬಸವರೇ ನೀವು ಓರ್ವ ಮಾದಿಗ ನಾನು ನಾನೇನ ಮಾಡಲಿ ಓರ್ವ ಮಾದಿಗ ನಾನು ಬಸವರಾಜರೇ ನಾನೇನ ಮಾಡಲಿ ಓರ್ವ ಮಾದಿಗ ನಾನು ಒಡೆಯ ಬಸವರು ನೀವು ಬಸವೇಶ ಬಸವರಾಜರಿ ಹೇತಕ್ಕೋಸ್ಕರವಾಗಿ ನಮ್ಮ ಬೀದಿಗೆ ದಯ ಮಾಡಿದರಿ ತಾವೇ ಆಜ್ಞೆ ಮಾಡಿದ್ದರೆ ನಾರೇ ಬರುತ್ತಿದ್ದನಲ್ಲ ಹರಳೆಯವರೇ ನಮ್ಮ ಗುರುವಾದ ಪರಂಜ್ಯೋತಿಯವರು ಕುರುಬಿದಾರಿಯಾಗಿ ಇಲ್ಲಿಗೆ ದಯ ಮಾಡಿಸಿದರಂತೆ ನೀವು ಎಲ್ಲಿಯಾದರೂ ಆ ಮಹಾಪುರುಷನನ್ನು ನೋಡಿರಿವ್ರ ಹರಳೆಯವರೇ ನೋಡಿರಿವ್ರ ಬಸವರಾಜರಿ ಆ ಮಹಾತ್ಮರು ಯಾರು ಹೇಳಿದ್ರು ನನಗೆ ತಿಳಿಯದು ಯಾರೊಬ್ಬ ಮಹಾತ್ಮರು ಹುಟ್ಟು ಕುರೂಪಿಯು ಕುಷ್ಠರೋಗದಿಂದ ಬಳಲುತ್ತಾ ನಮ್ಮ ಹರಮನೆಯ ಹಿಂಭಾಗ ಜಗಲಿಯ ಮೇಲೆ ಪವಡಿಸಿರುವರು ಬಲ್ಲಿ ಸ್ವಾಮಿ ಅವರನ್ನು ತೋರಿಸುವೆನು ಇಲ್ಲ ಅಮ್ಮಿ ಸ್ವಾಮಿ ನಡಿ ನಮ್ಮ ಗುರುಗಳಿರುವ ಸಮೀಪಕ್ಕೆ ಬೇಗ ಹೋಗಲು ನಡಲಿಲ್ಲ
ಮಹಾತ್ಮರು ಇಲ್ಲೇ ಮಲಗಿದವರು ಇವರೇನ ಇರಬಹುದೇ ನೋಡಿ ಪರಮಾತ್ಮ ಪರಂಜ್ಯೋತಿ ತಾವು ಬಂದಿರುವುದು ಜಾರವು ತಿಳಿಯದೆ ನಮ್ಮಿಂದ ಅಪರಾಧವಾಯಿತು ನಮ್ಮ ಅಪರಾಧವನ್ನು ಮನ್ನಿಸಿ ಪರಮಾತ್ಮ ನಮ್ಮ ಅಪರಾಧವನ್ನು ಮನ್ನಿಸಿ ಪ್ರಭೆ ಪ್ರಪಂಚ್ಯೋತಿ ಸರಿಸುವೆ ನಮ್ಮ ಅಪರಾಧವನ್ನು ಮನ್ನಿಸಿ ನಮ್ಮ ಅರಮನೆಗೆ ಹೋಗೋಣ ಬನ್ನಿ ಸ್ವಾಮಿ ನಮ್ಮ ಅರಮನೆಗೆ ಹೋಗೋಣ ಬನ್ನಿ ಸ್ವಾಮಿ ಇದೇನಿದು ನಾವು ಇಷ್ಟು ವಿಧವಾಗಿ ಕೇಳಿದರು ಅವರು ಮಾತನಾಡುತ್ತಿಲ್ಲವಲ್ಲ ಹೀಗೇನು ಮಾಡುವುದು ನಡೆಯಿರಿ ಅವರ ಕೈಗಳನ್ನಾದರೂ ಹಿಡಿದು ಕರೆದುಕೊಂಡು ಹೋಗೋಣ ನೀಲ ಹಾಗೆ ಆಗಲಿ ನೀನು ಹೇಳಿದಂತೆ ಹಾಗೆ ಆಗಲಿ ಗುರುಗಳ ಕೈಯನ್ನು ಹಿಡಿದು ಎತ್ತಿದರೆ ಕೈಗಳೇ ಕಳಚಿ ಬರುತ್ತದೆ ಸ್ವಾಮಿ ನೀಲ ನೀಲ ಇಂದು ಮಹಾಮೈಮರನ್ನು ಕರೆದುಕೊಂಡು ಹೋಗುವ ಬಗ್ಗೆ ಹೇಗೆ ನೀಲ ಅವರ ಕೈಗಳನ್ನಾದರೂ ಹಿಡಿದು ಕರೆದುಕೊಂಡು ಹೋಗೋಣ ನೀಲಾ ಕೈಗಳನ್ನು ಹಿಡಿದು ಎತ್ತಿದರೆ ಕೈಗಳೇ ಕಳಚಿ ಬರುತ್ತಿರುವುದಿಲ್ಲ ನೀಲಾ ಈ ಮಹಾಮಹಿಮರನ್ನು ಕರೆದುಕೊಂಡು ಹೋಗುವ ಬಗೆ ಹೇಗೆ ನೀಲಾ ಪ್ರಾಣೇಶ್ವರ ಶಾಂತರಾಗಿ ಇದು ನಿಮ್ಮ ಹೆಗಲ ಮೇಲಿರುವ ದೋತ್ರದಿಂದ ಇವರನ್ನು ಕಟ್ಟಿ ಕರೆದುಕೊಂಡು ಹೋಗೋಣ ನಡೆಯಿರಿ ಸ್ವಾಮಿ ಹಾಗೆ ಆಗಲಿ ನಮ್ಮ ಅಪರಾಧವನ್ನು ಮನ್ನಿಸಿ ನಮ್ಮನ್ನು ಕಾಪಾಡು ಪರಮಾತ್ಮ ನಮ್ಮನ್ನು ಕಾಪಾಡು ನಿಮ್ಮಯ ಭಕ್ತಿಗೆ ಬಸವಣ್ಣ
ನೀಲಾಂಬಿಕೆ ನಿಮಗೆ ಮಂಗಳವಾಗಲಿ. ಪರಮಾತ್ಮ ಈ ನಿಮ್ಮ ನಿದ್ರೂಪವನ್ನು ನೋಡಿ ನಮಗೆ ಬಹಳ ಸಂತೋಷವಾಯಿತು ಪರಮಾತ್ಮ, ಬಹಳ ಸಂತೋಷವಾಯಿತು. ನಿನ್ನ ರೂಪವನ್ನು ನೋಡಿ ನಮಗೆ ಬಹಳ ಸಂತೋಷವಾಯಿತು ಪರಮಾತ್ಮ, ಬಹಳ ಸಂತೋಷವಾಯಿತು. ಬಸವಣ್ಣ, ನೀಲಾಂಬಿಕೆ ನಿಮಗೆ ಮಂಗಳವಾಗಲಿ. ಬಸವಣ್ಣ, ನೀಲಾಂಬಿಕೆ ಕಲ್ಯಾಣ ಪಟ್ಟಣದ ಜನವರು ಯಾರು ಕಾಣುತ್ತಿಲ್ಲವಲ್ಲ, ಕಾರಣವೇನು? ಪರಮಾತ್ಮ, ನಿಮಗೆ ತಿಳಿಯದೇ ಇರುವ ವಿಚಾರವು ಯಾವುದು ಪರಮಾತ್ಮ? ನಿಮ್ಮನ್ನು ನಾವು ಹೆಗಲ ಮೇಲೆ ಹೊತ್ತು ತರುವಾಗ ಅದನ್ನು ನೋಡಿ ಅಸಹ್ಯಪಟ್ಟು ಜೈಮ್ ಜಂಗಮಿಗಳು ನದಿ ತೀರಕ್ಕೆ ಸ್ನಾನಕ್ಕೆ ಹೊರಟಿರು ಪರಮಾತ್ಮ. ನೀಲಾಂಬಿಕೆ ಪರಮಾತ್ಮ, ಆ ಜಂಗಮಯಗಳು ನನ್ನನ್ನು ಜರಿದು ಅಸಹ್ಯಪಟ್ಟು ನದಿ ತೀರಕ್ಕಾಗಿ ಸ್ಥಾನಕ್ಕಾಗಿ ಹೋಗಿರುವರೆ, ಹೋಗಲಿ ಹೋಗಲಿ, ಅವರಿಗೆ ತಕ್ಕ ಪಾಠವನ್ನೇ ಕಲಿಸುತ್ತೇನೆ. ಅದ ನೋಡಿರಿ, ಅವರೇ ಬರುತ್ತಿರುವರು.
ಅರಿಯದೆ ನಾವೋ ಜರಿದ ಕಾರಣ ಸಗುರುವೆ ಅರಿಯದೆ ನಾವೋ ಜರಿದ ಕಾರಣ ಮಾಯಾವಾಗಿದವು ಲಿಂಗಗಳು ಮಾಯಾವಾಗಿದವು ಗುರುದೇವ ಪರಮಾತ್ಮ ತಾವು ಯಾರೆಂಬುದನ್ನು ಅರಿಯದೆ ನಾವು ಮಾಡಿದ ಅಪರಾಧವನ್ನು ಮನ್ನಿಸಿ ನಮ್ಮನ್ನು ಕಾಪಾಡಬೇಕೆಂದು ಕರಮುಗಿದು ಬೇಡಿಕೊಡುತ್ತೇವೆ ದೇವ. ಜಂಗಮಯಗಳೇ, ನೀವು ಯಾವ ಲಿಂಗವನ್ನು ಪೂಜಿಸುತ್ತಿರುವಿರಿ? ಭವಿವೇಕಿಗಳೇ, ಪರಮೇಶ್ವರನ ಎಂಬ ವಸ್ತುವನ್ನು ಅರಿವು ಮಾಡಿಕೊಳ್ಳದೆ ಮೈ ಮರೆತು ಮಗ್ನರಾಗಿರುವ ನಿಮಗೆ ಈ ಲಿಂಗದ ಮಹಿಮೆಯಾದರೂ ಗೊತ್ತೇ? ತೆಗೆದುಕೊಳ್ಳಿರಿ ಈ ಲಿಂಗವನ್ನು. ಈ ಲಿಂಗವನ್ನು ಧರಿಸಿ ಸುಖವಾಗಿ ಜೀವನ ಸಾಗಿಸಿ, ನಿಮಗೆ ಮಂಗಳವಾಗಲಿ. ಹಾಗೆ ಆಗಲಿ ಗುರುವಾರ, ನಾವಿನ್ನು ಬರುತ್ತೇವೆ. ಬಸವಣ್ಣ, ಪರಮಾತ್ಮ, ನೀಲಾಮಿಕೆ, ಪರಮಾತ್ಮ, ನಿಮ್ಮಲ್ಲಿರುವ ರಾಜಪ್ಪಾಜಿ ಚೆನ್ನಾದಮ್ಮನನ್ನು ನನ್ನ ಶಿಷ್ಯರನ್ನಾಗಿ ಕರೆದುಕೊಂಡು ಹೋಗುತ್ತೇನೆ. ಇದಕ್ಕೆ ನೀವು ಏನು ಹೇಳುವಿರಿ? ಪರಮಾತ್ಮ, ಹಾಗೆ ಆಗಲಿ, ನೀವು ಹೇಳದಂತೆ ಹಾಗೆ ನಮ್ಮನ್ನು ಕಾಪಾಡಬೇಕೆಂದು ತಮ್ಮಲ್ಲಿ ಬೇಡಿಕೊಳ್ಳುವ ಪರಮಾತ್ಮ. ನಿಮ್ಮಿರುವರೆಗೂ ಮಂಗಳವಾಗಲಿ, ನಾವಿನ್ನೂ ಬರುತ್ತೇವೆ. ಕಾಯೋ ಪರಂಜ್ಯೋತಿಯನ್ನ ದೇವ ಮನ್ನಿಸಿ, ಕಾಯೋ ದೇವ ದೇವೋ, ಎಂದಿಗೆ ಬಂದು ನಿನ್ನ ದರ್ಶನವನ್ನು ಕೊಡುವೆಯೋ? ನಾ ಬೇರೆ ಕಾಣಿ. ಸಂಭೋ ಮಹಾದೇವ. ದೇವ ಬಂದೆಯ, ಇದೋ ನಮಸ್ಕರಿಸುವನು. ದೇವ ಅಯ್ಯ, ಬಾಜಿ ಬಸವಣ್ಣ, ನಿನಗೆ ಮಂಗಳವಾಗಲಿ. ದೇವ, ನನ್ನನ್ನು ನಿಮ್ಮ ಶಿಷ್ಯನಾಗಿ ಸ್ವೀಕರಿಸಬೇಕೆಂದು ತಮ್ಮಲ್ಲಿ ಕರಮುರಿದು ಬೇಡಿಕೊಳ್ಳುವೆನು. ದೇವ ಅಯ್ಯ, ಬಾಜಿ ಬಸವಣ್ಣ, ನಿನ್ನನ್ನು ನನ್ನ ಶಿಷ್ಯನನ್ನಾಗಿ ಸ್ವೀಕರಿಸಬೇಕಾದರೆ ನಿಡಘಟ್ಟ ಗ್ರಾಮದಲ್ಲಿರುವ ಲಿಂಗರಾದ ಮನ ಏಳನೇ ಮಗನಾಗಿ ಜನಿಸು. ಆಗ ನಾನು ನಿನ್ನಲ್ಲಿಗೆ ಬಂದು ನಿನ್ನನ್ನು ನನ್ನ ಶಿಷ್ಯನನ್ನಾಗಿ ಸ್ವೀಕರಿಸುತ್ತೇನೆ. ಧನ್ಯನಾದನು ಗುರುದೇವ. ಧನ್ಯನಾದನು
ಪರಂಜ್ಯೋತಿ ಧನ್ಯನಾದನು ಪರಂಜ್ಯೋತಿ ಧನ್ಯನಾದೆನು ನಿಮ್ಮ ಎನ್ನುಡಿ ಕೇಳಿ ಧನ್ಯನಾದೆನು ಧನ್ಯನಾದೆನು ದೇವಾ ಹುಡುಗರೇ, ನೀವು ಆಡ್ತಿರುವ ಗೋಲಿ ಆಟವು ನನಗೆ ಬಹಳ ಇಷ್ಟ ಆಗಿದೆ. ನಾನು ನಿಮ್ಮೊಂದಿಗೆ ಆಟ ಆಡಲು ಬರಲಿ. ಓಹೋ, ಅದಕ್ಕೇನಂತೆ, ಬಾ ನೀನು ನಮ್ಮೊಂದಿಗೆ ಆಟವನ್ನಾಡು. ಆಡೋ ಬಿಡ್ಬರ್ರಿ. ಹುಡುಗರೇ, ನಾನಿನ್ನು ಬರುತ್ತೇನೆ. ಏಯ್, ಎಲ್ಲಿಗೆ ಹೋಗುವೆ? ನಿಲ್ಲು, ನಮ್ಮ ಆಟ ಸಾಮಾನುಗಳನ್ನು ಕೊಟ್ಟು ಹೋದರೆ ಸಮ್ಮ, ಇಲ್ಲವಾದರೆ ನಮ್ಮ ಹಿರಿಯರನ್ನು ಕೂಗುತ್ತೇವೆ. ಏನು, ನಾನಿಗಿದ್ದಿರುವಂತಹ ಗೋಲಿ ಆಟ ಸಾಮಾನು ಹಿಂದಿರಿಸಿ ಕೊಡಬೇಕೆ? ಕೊಡದೆ ಹೋದರೆ ನಿಮ್ಮ ಹಿರಿಯರನ್ನು ಕೂಗುತ್ತೇರೆ. ಕೂಗಿರಿ, ಅವರನ್ನು ನೋಡಿಕೊಂಡೇ ಹೋಗುತ್ತೇನೆ. ಅಪ್ಪಾಜಿ, ಅಪ್ಪಾಜಿ, ಬೇಗ ಬನ್ನಿ. ಅಪ್ಪಾಜಿ, ಅಪ್ಪಾಜಿ, ಬೇಗ ಬನ್ನಿ. ಬಲ್ಲೆ ಬಲ್ಲೆ ಗಾರುಡಿ ಬರ್ತೈತೆ ನೋಡಿರಿ, ಬಲ್ಲೆ ಬಲ್ಲೆ ಗಾರುಡಿ, ಬಲ್ಲೆ ಬಲ್ಲೆ ಗಾರುಡಿ ಬರ್ತೈತೆ ನೋಡಿರಿ, ಬಲ್ಲೆ ಬಲ್ಲೆ ಗಾರುಡಿ. ಕನಸಿನಲ್ಲೂ ಕಾಣದ, ಮನಸ್ಸಿನಲ್ಲೂ ನೋಡದ, ಕನಸಿನಲ್ಲೂ ಕಾಣದ, ಜಗವೆಲ್ಲ ಮೆಚ್ಚು ಮಾಯಗಾರಗಾರಿಗೆ, ಬಲ್ಲೆ ಬಲ್ಲೆ ಗಾರುಡಿ ಬರ್ತೈತೆ ನೋಡಿರಿ, ಬಲ್ಲೆ ಬಲ್ಲೆ ಗಾರುಡಿ. ಈ ಬೋಡಿಗಾರರನ್ನು ಸೋಲಿಸುವ ವೀರರು ಧೀರರು ಅತ್ತೂರಿನಲ್ಲಿಯೂ ಯಾರೂ ಇಲ್ಲ, ಯಾರೂ ಇಲ್ಲ, ಯಾರೂ ಇಲ್ಲ. ಅದಿರಲಿ, ನಮ್ಮ ಮಕ್ಕಳು ಎಲ್ಲೋ ಕೂಗುವಂತೆ ಭಾಷವಾಗುತ್ತಿರುವುದಲ್ಲ. ಇರಲಿ, ಮುಂದೆ ಹೋಗಿ ನೋಡುತ್ತೇನೆ. ಮಕ್ಕಳೇ, ಅಪ್ಪಾಜಿ, ಏನಾಯಿತು? ಏತಕ್ಕಾಗಿ ಈ ರೀತಿ ರೋಧಿಸುತ್ತಾ ಬರುತ್ತಿರುವಿರಿ? ಅಪ್ಪಾಜಿ, ಈ ಬಾಲ ಸನ್ಯಾಸಿಯು ನಮ್ಮೊಂದಿಗೆ ಆಟವನ್ನಾಡಿ ನಮ್ಮ ಆಟ ಸಾಮಾನುಗಳನ್ನು ಹಿಂದಿರುಗಿಸದೆ ಕೊಡದೆ ಹೋಗುತ್ತಿರುವನು. ನೀವಾದರೂ ಈಸಿ ಕೊಡಿ ಅಪ್ಪಾಜಿ. ಏನು, ಆಟದ ಸಾಮಾನುಗಳನ್ನು ತೆಗೆದುಕೊಂಡು ಹೋಗುತ್ತಿರುವೆಯಾ? ಈ ಮೋಡಿಗಾರನೆಂದರೆ ಅತ್ತೂರಿನ ಜನರು ಗಡಗಡನೆ ನಡುಗುತ್ತಿರುವಾಗ ಈ ಬಾಲಕ ನನ್ನ ಮಕ್ಕಳ ಆಟದ ಸಾಮಾನುಗಳನ್ನು ಗೆದ್ದುಕೊಂಡು ಹೋಗುತ್ತಿರುವನು. ಏ ಬಾಲ ಸನ್ಯಾಸಿ, ಮಕ್ಕಳ ಆಟದ ಸಾಮಾನುಗಳನ್ನು ಕೊಡುವೆಯೋ ಇಲ್ಲವೋ? ಕೊಡುವುದಿಲ್ಲ. ಕೊಡುವುದಿಲ್ಲವೇ? ನನ್ನ ಎದುರು ಯಾರೂ ನಿಂತು ಮಾತನಾಡಿರುವುದಲ್ಲ.
ಯಾರೂ ಇಲ್ಲ. ಹೀಗಿರುವಾಗ ಈ ಬಾಲ ಸನ್ಯಾಸಿಯೂ ಮಾತನಾಡುತ್ತಿರುವನಲ್ಲ. ಇರಲಿ, ಏ ಸನ್ಯಾಸಿ, ಹಾಗಾದರೆ ಕೇಳು. ಕೊಡುವುದಿಲ್ಲವೇ? ಹಾಗಾದರೆ ನಾನು ಒಂದು ಮೋಡಿಯನ್ನು ಹಾಕುತ್ತೇನೆ. ಈ ಮೋಡಿಯಲ್ಲಿ ನೀನೇನಾದರೂ ಗೆದ್ದರೆ ನನ್ನ ಮಕ್ಕಳ ಸಮೇತ ನಾನು ನಿನಗೆ ಶರಣಾಗುತ್ತೇನೆ. ಒಂದು ವೇಳೆ ನೀನೇನಾದರೂ ಸೋತರೆ ನಿನ್ನ ಜೀವವಿರುವ ತನಕ ನನ್ನ ದಾಸನಾಗಬೇಕು, ನನ್ನ ದಾಸನಾಗಬೇಕು. ಆಗಬಹುದು. ಇದಕ್ಕೆ ಒಪ್ಪಿಗೆ? ಒಪ್ಪಿಗೆ. ಆಗಲಿ, 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 ಮೋಡಿಯನ್ನು ಹಾಕುತ್ತೇನೆ. ಇಲ್ಲಿದೆ ನೋಡಿ ಸ್ವಾಮಿ, ಇದು ಬಿಳಿಗಿರಿ ರಂಗನ ಬೆಟ್ಟದಿಂದ ತಂದಂಥ ಗಜನಿಂಬೆ ಹಣ್ಣು ಸ್ವಾಮಿ. ಇಲ್ಲಿದೆ ನೋಡಿ ಸ್ವಾಮಿ, ಕೊಡಗಿನ ಕರಿಕೋಳಿ ಮೊಟ್ಟೆ. ನೋಡಿ ಸ್ವಾಮಿ ಎಷ್ಟು ಚೆನ್ನಾಗಿದೆ, ಒಳ್ಳೆ ಟ್ರಯಾಂಗಲ್ ಟೈಪ್ ಇದೆ ನೋಡಿ ಸ್ವಾಮಿ. ಇಲ್ಲಿದೆ ನೋಡಿ ಸ್ವಾಮಿ, ಇದು ಮಲಯಾಳಂನ ಮಹಾಕಾಳಿಕಟ್ಟು, ಮಹಾಕಾಳಿಕಟ್ಟು. ಇಲ್ಲಿದೆಯೇ ನೋಡಿ, ಇದು ಕಾಳಿಂಗ ಘಟಸರ್ಪ, ಕಾಳಿಂಗ ಘಟಸರ್ಪ. ಇದನ್ನು ಕೆರಳಿಸಿ ಒರಳಿಸಿ ಮೋಡಿಯನ್ನು ಹಾಕುತ್ತೇನೆ, ಮೋಡಿಯನ್ನು ಹಾಕುತ್ತೇನೆ. ನಿನ್ನ ಪಾಡು ಏನಾಗುವುದೋ ನೋಡ್ತಿರು. ಅಬ್ಬಬ್ಬಾ ದೂರ ದೂರ, ಅಬ್ಬಬ್ಬಾ ದೂರ ಬಾರ. ಅಬ್ಬಬ್ಬಾ ದೂರ ದೂರ, ಅಬ್ಬಬ್ಬಾ ದೂರ ಬಾರ. ಈ ಮೋಡಿಗಾರನನ್ನು ಮೋಡಿ ಎತ್ತುವೆನೆಂದು ಅಪಹಾಸ್ಯ ಮಾಡ್ತಿರುವ್ಯಾ? ಓಂ ಭೀಮ್ ಭದ್ರಕಾಳಿ ಭಟ್ವಾಹ, ಓಂ ಭೀಮ್ ಚುಡಾಮಣಿ ಭಟ್ವಾಹ. ಎತ್ತೋ ಈ ಮೋಡಿಯನ್ನು, ಏ ಎತ್ತೋ ಈ ಮೋಡಿಯನ್ನು.
ಹೇ ಗುರುದೇವ, ಬೇಗ ಬಂದು ಕಾಪಾಡು ಸ್ವಾಮಿ. ಇನ್ನ ಪಾಡು ಏನಾಗುವುದು ನೋಡ್ತೀನಿ. ಕರುಣಿಸಿ ಕಾಪಾಡು ಗುರುದೇವನೇ. ಕರುಣಿಸಿ ಕಾಪಾಡು ಗುರುದೇವನೇ. ನಿನ್ನನು ಬಾಜಿಸುವೆ ಮನ್ನಿಸಿ ಪೊರೆಯೋ, ಕರುಣಿಸಿ ಕಾಪಾಡು ಗುರುದೇವನೇ. ಸನ್ಯಾಸಿ ಎತ್ತು ನೋಡೋಣ. ಚಂದು ತಂದೆ ನಿನ್ನ ನಾಮವ ಜಪಿಸುವೆ, ತಂಗಲೆ ನಿನ್ನ ನಾಮವ ಜಪಿಸುವೆ, ಕೈಬಿಡದೆ ಸಲಾಯ್ಯ ಚಿನ್ಮಯ ರೂಪ. ಕೈಬಿಡದೆ ಸಲಾಯ್ಯ ಚಿನ್ಮಯ ರೂಪ, ಕರುಣಿಸಿ ಕಾಪಾಡು ಗುರುದೇವನೇ. ಗುರುದೇವನೇ ಗುರುದೇವನೇ ಜೈ ಗುರುದೇವ. ಏನಿದು ಏನಿದು ಆಶ್ಚರ್ಯ? ನನ್ನ ಮೋಡಿಯನ್ನು ಹತ್ತೂರಿನಲ್ಲಿ ಯಾರೂ ಇಲ್ಲವೆಂದು ನಾನು ಜಂಬ ಕೊಚ್ಚಿಕೊಂಡೇನಲ್ಲ. ಈ ಬಾಲ ಸನ್ಯಾಸಿ ಯೋಚಿದ್ದೀನಲ್ಲ. ಇರಲಿ ಇರಲಿ. ಏನು ಮೋಡಿಗಾರನೇ, ನೀವು ಉಳಿರುವಂತ ಮೋಡಿಯನ್ನು ನಮ್ಮ ಗುರು ಪರಮ ಜ್ಯೋತಿ ಆಶೀರ್ವಾದದಿಂದ ಎತ್ತಿರುವನು. ಈಗ ನಾನೊಂದು ಮೋಡಿಯನ್ನು ಹಾಕುತ್ತೇನೆ, ಅದನ್ನು ನೀವು ಎತ್ತಿದ್ದೆ ಆದರೆ ನಿಮ್ಮ ಹುಡುಗರ ಆಟ ಸಾಮಾನುಗಳನ್ನು ನಮ್ಮ ಬಿರುದುಗಳನ್ನು ಹಿಂದಿರಿಸಿ ಕೊಡುತ್ತೇನೆ. ಇದಕ್ಕೆ ನೀವು ಒಪ್ಪೇರಾ? ಆಗಲಿ. ಈ ಮೋಡಿಗಾರನಿಗೆ ಮೋಡಿಗಾರನಿಗೆ ಮೋಡಿಯನ್ನು ಹಾಕುವೆಯಾ? ಆಗಲಿ ಆಗಲಿ, ಎತ್ತುತ್ತೇನೆ ನೋಡುತ್ತಿರು. ಜೈ ಗುರುದೇವ. ಎತ್ತುವರಾಗಿ ಮೋಡಿಯನ್ನು. ಎತ್ತುತ್ತೇನೆ ನೋಡುತ್ತಿರು, ಎತ್ತುತ್ತೇನೆ ನೋಡುತ್ತಿರು. ತೊಲೆ ತೊಲೆ. ರಾಜಪ್ಪಾಜಿ, ನಮ್ಮನ್ನು ಬಿಟ್ಟು ಏಕಾಂಗಿಯಾಗಿ ಇಷ್ಟು ದೂರ ಬರಬಹುದೇ? ಇಲ್ಲಿ ಬಿದ್ದಿರುವರು ಯಾರು? ಮಹಾಸ್ವಾಮಿ ಮಹಾಸ್ವಾಮಿ, ಇವರು ತಮ್ಮ ಶಿಷ್ಯರೆಂದು ತಿಳಿಯದೆ ನಾನು ಮಾಡಿದ ಅಪರಾಧವನ್ನು ಕ್ಷಮಿಸಿ ಕಾಪಾಡಬೇಕೆಂದು ಇದು ಬೇಡಿಕೊಳ್ಳುವೆನು ದೇವ, ಬೇಡಿಕೊಳ್ಳುವೆನು. ಮೋಡಿಗಾರರೇ, ನಿಮ್ಮ ಮಾತುಗಳನ್ನು ಕೇಳಿ ನಮಗೆ ಕನಿಕರವು ತೋರುತ್ತಿರುವುದು. ರಾಜಪ್ಪಾಜಿ, ನಿನ್ನಲ್ಲಿರುವ ವಸ್ತುಗಳನ್ನು ಇವರಿಗೆ ಹಿಂತಿರುಗಿಸಿಡು. ಮೋಡಿಗಾರರೇ, ಇನ್ನು ಮುಂದೆ ನಮ್ಮನ್ನು ಪೂಜಿಸಿಕೊಂಡು ಸುಖವಾಗಿ ಜೀವನ ಸಾಗಿಸಿ, ನಿಮಗೆ ಮಂಗಳವಾಗಲಿ. ಧನ್ಯನಾದಿನಿ ಸ್ವಾಮಿ, ಧನ್ಯನಾದಿನಿ. ಆನಂದ ದಿನ ನಿಲ್ಲುವ ಬಾ ರೇ ಬಾಪಿಯೇ.
ಕಲ್ಯಾಣಿ ದೇವಿ ಕಲ್ಯಾಣಿ ನಿನ್ನಂತಹ ಸುಂದರ ಸುಖಮಯೋ ಇಂತಹ ಸುಂದರ ಸುಕೋಮಲೆಯನ್ನು ಕೈ ಹಿಡಿದ ನಾನೇ ಭಾಗ್ಯಶಾಲಿ. ನಮ್ಮ ಸಂತೋಷ ಸಮಾಚಾರವೂ ಹಾಗಿರಲಿ ದೇವಿ. ನಮ್ಮ ಮುದ್ದು ಮಗಳಾದ ದೊಡ್ಡಮ್ಮ ತಾಯಿಯಲ್ಲಿ ಹೋಗಿ ಕರೆದುಕೊಂಡು ಬಾ. ಹಾಗೆ ಆಗಲಿ ಸ್ವಾಮಿ. ಹೌದು ದೇವಿ, ತಂದೆಯವರಿಗೆ ನಮಸ್ಕರಿಸುವೆನು. ದೇವಿ, ನಮ್ಮ ಮುದ್ದು ಮಗಳ ಮುಖವನ್ನು ನೋಡಿದರೆ ಬೆಳದಿಂಗಳ ಮಧ್ಯೆ ಒಳೆವ ಚಂದ್ರನಂತೆಯೇ ಕಾಣುತ್ತದೆ. ನನ್ನ ಮಗಳ ಮುಖವನ್ನು ನೋಡಿದಾಗಲೆಲ್ಲ ನನ್ನ ಮನಸ್ಸು ಸಂತೋಷದಿಂದ ಆನಂದ ಪ್ರವಶವಾಗುತ್ತದೆ. ನೋಡು ದೇವಿ, ನಮಗಿರುವಳು ಒಬ್ಬಳೇ ಅವಳ ಯೋಗಕ್ಷೇಮವು ನಿನ್ನದಾಗಿರಲಿ. ಹೌದು ಸ್ವಾಮಿ, ಈ ನಮ್ಮ ಮುದ್ದು ಮಗಳ ಯೋಗಕ್ಷೇಮವು ಬಿಟ್ಟರೆ ನನ್ನ ಮನಸ್ಸಿನಲ್ಲಿ ಇನ್ಯಾವ ಚಿಂತೆಯೂ ಇಲ್ಲ ದೇವ. ಅದು ನೋಡಿ ದೇವಿ, ಯಾರೋ ಜಂಗಮರು ಕೋರಣ್ಯಕ್ಕಾಗಿ ಬರುತ್ತಿರುವರು, ಅವರನ್ನು ನೀನು ಸತ್ಕರಿಸು, ನಾನು ನನ್ನ ಕಾರ್ಯಕ್ಕೆ ಹೋಗಿ ಬರುತ್ತೆ. ಹಾಗೆ ಆಗ್ಲಿ ದೇವ. ಮಗಳೇ, ಯಾರೋ ಕೋರಣ್ಯಕ್ಕಾಗಿ ಬಂದಿರುವಂತೆ ಭಾಸವಾಗುತ್ತಿರು. ನೀನು ಇಲ್ಲೇ ಇರು, ನಾನು ನೋಡಿ ಬರುವೆನು. ಇದೇ ರೀತಿ ಇವರ ಮುಖವನ್ನು ನೋಡಿದರೆ ಕೋರಣ್ಯಕ್ಕೆ ಬಂದಂತೆ ಕಾಣುತ್ತಿಲ್ಲವಲ್ಲ. ಪೂಜ್ಯರೇ ಬನ್ನಿ, ಈ ಪೀಠವನ್ನು ಅಲಂಕರಿಸಿ. ಪೂಜ್ಯರೇ ಇದು ಈ ಮುತ್ತು ರತ್ನಗಳನ್ನು ಸ್ವೀಕರಿಸಿ. ನೀನು ತಂದಿರುವಂತಹ ಮುತ್ತು ರತ್ನಗಳು ನನ್ನ ಮಠದ ಮುಗ್ಗುಲು ಜೋಳಗಳು. ನಾನು ಇದಕ್ಕಾಗಿ ಇಲ್ಲಿಗೆ ಬಂದವನಲ್ಲ, ಅದು ನಿನ್ನ ಮನೆಯಲ್ಲೇ ತುಂಬಿರಲಿ. ಹಾಗಾದ್ರೆ ನೀವು ಏತಕ್ಕಾಗಿ ಬಂದಿರುವಿರಿ? ಮಗಳೇ, ನಾನೊಂದು ಕೋರಿಕೆಗಾಗಿ ಬಂದಿರುವೆನು.
ಅದನ್ನು ನಡೆಸಿಕೊಡುವೆಯ. ಕೋರಿಕೆ? ಅದ್ಯಾವ ಕೋರಿಕೆ ಪೂಜ್ಯರೇ? ಮಗಳೇ, ನಾನು ಆ ಕೋರಿಕೆಯನ್ನು ಕೇಳಿದರೆ ನೀನು ಮರುಗುವುದಿಲ್ಲವೇ? ಇಲ್ಲ ಪೂಜ್ಯರೆ, ಅದೇನೆಂಬುದನ್ನು ಹೇಳು ರಾಗಿ. ಮಗಳೇ, ನಾನು ನಿನ್ನ ಈ ಪುತ್ರಿಯನ್ನು ಬೇಡಲು ಬಂದಿರುವೆನು. ಈ ಎತ್ತ ಮಗಳನ್ನು ನಾನು ನಿಮಗೆ ದಾನವಾಗಿ ನೀಡುವುದಿಲ್ಲ. ಕಲ್ಯಾಣಮ್ಮ, ಆ ಮಗು ನನ್ನ ಮಗಳೊಂದು ಹೇಗೆ ಬೇಕುತ್ತಿರುವೆ? ಖಂಡಿತವಾಗಿಯೂ ಅವಳು ನಿನ್ನ ಮಗಳಲ್ಲ. ಅವಳನ್ನು ಒಂದೇ ಮನಸ್ಸಿಂದ ಎತ್ತಿ ಈ ನನ್ನ ಮುತ್ತಿನ ಜೋಳಿಗೆಗೆ ಹಾಕಿಬಿಡು. ಇಲ್ಲ, ಇದೆಂದಿಗೂ ಸಾಧ್ಯವಿಲ್ಲ. ಈ ನನ್ನ ಮಗಳನ್ನು ನಿಮ್ಮ ಜೋಳಿಗೆಯಲ್ಲಿ ನೀಡಲು ನನ್ನ ಮನಸ್ಸು ಒಪ್ಪುತ್ತಿಲ್ಲ. ನನ್ನ ಪ್ರಾಣೇಶ್ವರನು ಸಹ ಇದೇ ಸಮಯದಲ್ಲಿಲ್ಲ. ನಾನು ಇದೇ ಕಾರ್ಯವನ್ನು ಎಂದಿಗೂ ಮಾಡಲಾರೆನು. ಕಲ್ಯಾಣಮ್ಮ, ಆ ಮಗುವು ನನ್ನ ಮಗು ಒಂದು ಹೇಗೆ ಬೇಕುತ್ತಿರುವೆ? ಖಂಡಿತವಾಗಿಯೂ ಅವಳು ನಿನ್ನ ಮಗಳಲ್ಲ. ಈ ಲೋಕ ಕಲ್ಯಾಣಕ್ಕಾಗಿ ಅವತರಿಸಿದ ಆದಿಶಕ್ತಿಯೇ ಇವಳು. ಅವಳನ್ನು ನೀನು ಖಂಡಿತ ದಾನ ಮಾಡಿಬಿಡು. ಆಕೆಯನ್ನು ನೀನು ಬಂಧಿಸಲಾರದು. ಏನು ಕೊಡುವುದಿಲ್ಲವೇ? ಇಲ್ಲ, ನಾನು ಕೊಡುವುದಿಲ್ಲವೇ? ಹಾಗಾದರೆ ಅನುಭವಿಸುವ ಮಗಳೇ ಹೇಳುವಳಾಗು. ಅಯ್ಯೋ, ನನ್ನ ಸ್ವಾಮಿಯು ಈ ಸಮಯದಲ್ಲಿ ಇಲ್ಲವಾದರಲ್ಲ. ಕಲ್ಯಾಣಿ, ಏನಾಯಿತು ನನ್ನ ಮುದ್ದು ಮಗಳಿಗೆ? ಏನಾಯಿತು ಪ್ರಾಣೇಶ್ವರ? ಏನೆಂದು ಹೇಳಿ, ಯಾರೋ ಕೌರಣ್ಯಕ್ಕಾಗಿ ಬಂದು ನನ್ನ ಮಗಳನ್ನು ದಾನವಾಗಿ ಕೇಳಿದರು. ನಾನು ನೀಡಲಿಲ್ಲ ಎಂದ ಕ್ಷಣ ಯಾವುದೋ ಬೂದಿಯನ್ನು ನನ್ನ ಮಗಳ ಮೇಲೆ ಎರಚಿ ಹೊರಟು ಹೋದರು. ಕೆಟ್ಟನು ಕೆಟ್ಟನು ಕಂದ, ನಿನ್ನನ್ನು ತರೆದು ಈ ದರೆಯಲ್ಲಿ ನಾವು ಹೇಗೆ ತಾನೇ ಜೀವಿಸಬೇಕು? ಅಯ್ಯೋ, ಆಯಿತೇ ನಿರಾಸೆ ಕಂದ. ಮಗಳೇ, ಆಯಿತೇ ಆಯಿತೇ ಮಕ್ಕಳೇ ಇಲ್ಲದೆ ಅನೇಕ ತಪಸ್ಸುಗಳನ್ನು ವ್ರತಗಳನ್ನು ಮಾಡಿ ಪಡೆದ ನಿನ್ನನ್ನು ಕಳೆದುಕೊಂಡವಲ್ಲ ದೇವಿ. ಪ್ರಾಣೇಶ್ವರ, ಹೆತ್ತ ಮಗಳನ್ನು ಬಿಟ್ಟು ನಾವು ಬಾಳುವುದಾದ್ರೂ ಹೇಗೆ ಸ್ವಾಮಿ? ಈ ನಮ್ಮ ಮುದ್ದು ಕುಮಾರಿಯನ್ನು ಕಳೆದುಕೊಂಡು ನಾವು ಜೀವಿಸುವ ಬಗ್ಗೆ ಆದ್ರೂ ಹೇಗೆ ದೇವ? ದೇವಿ, ಚಿಂತಿಸಿ ಫಲವಿಲ್ಲ. ಎತ್ತಿಕೋ ಆ ಕಂದನನ್ನು. ನೀವೇ ಎತ್ತಿಕೊಳ್ಳಿ ಸ್ವಾಮಿ. ಹೋಗಿ ಶವ ಸಂಸ್ಕಾರವನ್ನು ಮಾಡಿ ಬರೋಣ. ಕುಮಾರಿ, ಕುಮಾರಿ,
ಮಗಳೇ. ಇದ್ದ ಒಬ್ಬ ಮಗಳನ್ನು ಕಳೆದುಕೊಂಡನಲ್ಲ ದೇವಿ, ಅತಿ ಪ್ರೀತಿ ಆದರಗಳಿಂದ ಎತ್ತಿ ಆಡಿಸಿದ ಈ ಕೈಗಳಿಂದ ಈ ಮಣ್ಣನ್ನು ಹಾಕಲೇ ಪರಮಾತ್ಮ ಧರ್ಮವೇ. ಈ ದೇಹದಿಂದ ದೂರನಾದೇ ಆತ್ಮನೇ ಈ ಸಾವು ನ್ಯಾಯವೇ ಈ ಸಾವು ನ್ಯಾಯವೇ ಪರಮಾತ್ಮ. ಈ ದೇಹದಿಂದ ದೂರನಾದೇ ಆತ್ಮನೇ ಈ ಸಾವು ನ್ಯಾಯವೇ ಈ ಸಾವು ನ್ಯಾಯವೇ ಆದಾದ ತಾಯಿ ಹಾಲು ವಿಷವದಾಗೆ ನ್ಯಾಯವೇ ಕಾವದೇವ ಸಾವು ತರಲು ಎಲ್ಲಿ ರಕ್ಷಣೆ ಮಾಯದ
ಮಗಳೇ ನನ್ನ ಮುದ್ದು ದೊಡ್ಡಮ್ಮ ತಾಯಿ. ಗುರುದೇವ ನಮಸ್ಕರಿಸುವೆನು. ಮಗಳೇ ಮಗಳೇ ನನಗೆ ಬಹಳ ಸಂತೋಷವಾಯಿತು. ಗುರುದೇವ ನನ್ನನ್ನು ನಿಮ್ಮ ಶಿಷ್ಯರನ್ನಾಗಿ ಸ್ವೀಕರಿಸಬೇಕೆಂದು ಬೇಡಿಕೊಳ್ಳುತ್ತಿದ್ದೇನೆ. ಮಗಳೇ ನನಗೆ ಬಹಳ ಸಂತೋಷವಾಯಿತು. ನಡೆ ಬೀದಿ ಬೇದಿಯಲ್ಲಿ ಕೇರಿ ಕೇರಿಯಲ್ಲಿ ವರಣ್ಯ ಭಿಕ್ಷೆಯನ್ನು ಬೇಡಿ, ನಾವು ಮುಂದೆ ಹೋಗೋಣ. ಈ ಜೋಳಿಗೆಯನ್ನು ಧರಿಸಿ ಭಿಕ್ಷೆಯನ್ನು ಬೇಡುವಳಾಗು. ದೊಡ್ಡಮ್ಮ ತಾಯಿಗೆ ದಾನ ಮಾಡಿದಂತಹ ಹಣ ಚಿಕ್ಕಲ್ಲೂರು ಕ್ಷೇತ್ರಕ್ಕೆ ಸೇರುತ್ತದೆ. ದಾನ ಮಾಡುವಂತಹ ಭಕ್ತಾದಿಗಳು ದಾನ ಮಾಡಬಹುದು. ಆ
Yeah!
ಮಹಾಪ್ರಭು ನಮ್ಮ ರಾಜ್ಯದಲ್ಲಿ ಪ್ರಜೆಗಳೆಲ್ಲರೂ ಸೌಖ್ಯದಿಂದ ಇರುವರು. ಅದಲ್ಲದೆ ಕಾಲ ಕಾಲಕ್ಕೆ ಆ ಪರಶಿವನನ್ನು ಭಕ್ತಿಭಾವದಿಂದ ಪೂಜಿಸುತ್ತಿರೋ ಪ್ರಭು. ಮತ್ತೇನಪ್ಪಣೆ? ಬಲೆ ಬಲೆ ಮಂತ್ರಿ, ನಿನ್ನ ನುಡಿಗಳನ್ನು ಕೇಳಿ ನನ್ನ ಮನಸ್ಸಿಗೆ ಬಹಳ ಆನಂದವಾಯಿತು. ನೀವಿನ್ನು ನಿಮ್ಮ ಪೀಠದಲ್ಲಿ ಪರಿಮೇಶ್ವರಪ್ಪಣೆ ಅಂತ ಆಗಬಹುದು. ಸೈನ್ಯದ ಪರಿಯ
ಮಾರಿಯ ಆಹಾ ಭೂಪ ಆಹಾ ಭೂಪ ಮಹಾಪ್ರಭುವೇ ಹತ್ತು ಮಾಡದೆ ಹತ್ತು ಮಾಡದೆ ಎತ್ತುವೆ ಕದೆಯ ನನಗನ ತಿರುಗಿಸಿ ಅಡಗಿಸಿ ಬರುವೆ ಹತ್ತು ಮಾಡದೆ ಎತ್ತುವೆ ಕದೆಯ ನನಗನ ತಿರುಗಿಸಿ ಅಡಗಿಸಿ ಬರುವೆ ಮಂಡಗಳನ್ನು ಚೆಂಡಾಡಿ ಬರುವೆ ಮಹಾಭೂಪ ಮಹಾಭೂಪ ಮಹಾಪ್ರಭುಗಳೇ ಎತ್ತ ನೋಡಿದರೂ ನಮ್ಮ ಸೈನ್ಯವು ಮುನ್ನುಗ್ಗುತ್ತಿದೆ ಎತ್ತ ನೋಡಿದರೂ ನಮ್ಮ ಸೈನ್ಯಕ್ಕೆ ಗೆಲುವಾಗುತ್ತಿದೆ ನನಗೋ ನನಗೋ ಅಪ್ಪಣೆ ಕೊಡಿ ಮದಿಸಿದ ಹಾವನೆಯಂತೆ ಕೇಳಿದ ಸಿಂಹದಂತೆ ನುಗ್ಗಿ ಓ ಸೈನ್ಯವೆಲ್ಲ ಧ್ವಂಸ ಮಾಡಿ ಬರುವೆ ನೀವೇನು ಹೇಳುವರಿ ಮಹಾಪ್ರಭುಗಳೇ ಮತ್ತೆ ಅಪ್ಪಣೆ ಕೊಡಿ ಮತ್ತೆ ಮತ್ತೆ ಸುತ್ತೋಳ ಲೋಕದಲ್ಲಿ ಯಾವ ರಾಜರು ಕಪ್ಪು ಕಾಣಿಕೆಯನ್ನು ನೀಡಲ್ವ ಅವರ ಮೇಲೆ ಯುದ್ಧವನ್ನು ಮಾಡಿ ತಮಗೆ ಕಪ್ಪು ಕಾಣಿಕೆಯನ್ನು ಅರ್ಪಿಸುವಂತೆ ಮಾಡುವೆನು ಬಲೆ ಬಲೆ ಸೈನ್ಯಾಧ್ಯಕ್ಷ ನಿನ್ನಂತ ಸೂರನಾದ ಸೈನ್ಯಾಧ್ಯಕ್ಷನು ನಿನ್ನಂತ ಚತುರನಾದ ಮಂತ್ರಿಯು ನನ್ನ ಆಸ್ಥಾನದಲ್ಲಿರುವಾಗ ನನಗೆ ಕುಂದು ಕೊರತೆ ಎಂದರೇನು ಸೈನ್ಯಾಧ್ಯಕ್ಷ ಮಹಾಪ್ರಭುಗಳೇ ನೀನಿನ್ನು ನಿನ್ನ ಸೈನ್ಯವನ್ನು ಸಂತೈಸಲು ಹೊರಡುವನಾಗು ಅಪ್ಪಣೆ ಮಹಾಪ್ರಭುಗಳೇ ಮಂತ್ರಿ ಮಹಾಪ್ರಭು ಭೋಜನದ ವೇಳೆಗೆ ಬರುತ್ತಿದ್ದ ನಮ್ಮ ಅರಮನೆಯ ರಾಜ ಜಂಗಮರು ಇಷ್ಟು ವೇಳೆಯಾದರೂ ಬಾರದಿರಲು ಕಾರಣವೇನು ಮಂತ್ರಿ ಓ ಮಹಾದೇವ ಪ್ರಭು ಯಾರೋ ಮಹಾದೇವ ಮಹಾತ್ಮರು ಬರುತ್ತಿರುವರಿ ಹೌದು ಮಹಾಪ್ರಭು ಬರಲಿ ಬಹಳ ಸಂತೋಷ ಪೂಜ್ಯರಿಗೆ ವಂದಿಸುವರು ಮಹಾರಾಜ ನಿಮ್ಮೆಲ್ಲರಿಗೂ ಮಂಗಳವಾಗಲಿ ನಿರೀಕ್ಷಿಸಿ ರಾಜ್ಯವು ಪುನೀತವಾಯಿತು ನಿಮ್ಮ ದರ್ಶನ ಭಾಗ್ಯದಿಂದ ನಾವೆಲ್ಲರೂ ಪುನೀತರಾದೆವು ಮಂತ್ರಿ ಮಹಾಪ್ರಭು ಇವರನ್ನು ನೋಡಿದರೆ ಮಹಾತ್ಮರಂತೆ ತೋಚುತ್ತದೆ ಇವನನ್ನು ನಮ್ಮ ಅರಮನೆಯ ರಾಜ ಜಂಗಮರೊಡನೆ ಭೋಜನಕ್ಕೆ ಸಿದ್ಧಪಡಿಸುವರಾಗಿ ತಮ್ಮ ಅಪ್ಪಣೆಯಂತೆ ಆಗಬಹುದು ಮಹಾತ್ಮರೇ ಮಹಾರಾಜ ಇಂದು ಇಲ್ಲೇ ಇದ್ದು ನಮ್ಮ ಆತಿಥ್ಯವನ್ನು ಸ್ವೀಕರಿಸಿ ಈಗ ಭೋಜನಕ್ಕೆ ಹೊರಡುವರಾಗಿ ಮಹಾತ್ಮರೇ ಹಾಗೇ ಆಗಲಿ ಮಹಾರಾಜ ಸಂಭೋ ಮಹಾದೇವ ಭಕ್ತರನ್ನು ಪೋದಿಸುವ
ಮುಕ್ತಿ ತಾಯಕಾಗಿ ಶಂಭೋ ಮಹಾದೇವ ಶಂಭೋ ಸದಾಶಿವನೇ ಕೈಲಾಸಪತಿ ಶಂಭೋ ಶಂಕರನೇ ಶಂಭೋ ನಾರಾಯಣ ರಾಜೇಂದ್ರ ಜಂಗಮರೇ ಏಕೆ ಏನಾಯಿತು ಇಷ್ಟು ಗಾಬರಿಯಿಂದ ಬರುತ್ತಿರುವಲ್ಲ ಏನಾಯಿತು ಜಂಗಮರೇ ರಾಜೇಂದ್ರ ಆ ಜಂಗಮನು ಮಹಾತ್ಮನದು ಹೇಳಿ ನಮ್ಮೊಡನೆ ಭೋಜನ ಮಾಡುತ್ತಿರು ಕಳಿಸಿದ್ದೀರಿ ಆತನು ಪಂಕ್ತಿಯಿಂದ ಎದ್ದು ಆತನ ಹೆಂಜಲ ಕೈಯಿಂದ ನಮ್ಮ ಪವಿತ್ರವಾದ ಲಿಂಗವನ್ನು ಮುಟ್ಟಿ ಅಳಪಡಿಸಿದನು ಆತನಿಗೆ ಯಾವ ಶಿಕ್ಷೆ ಪಡಿಸಬೇಕು ಹೇಳು ಏನು ಆ ಮಹಾತ್ಮನು ಈ ರೀತಿ ತಪ್ಪು ಮಾಡಿದನೆ ಪೂಜ್ಯರೇ ನೀವು ಕೋಪಿಸಿಕೊಳ್ಳಬೇಡಿ ಆತನಿಗೆ ಸರಿಯಾದ ಶಿಕ್ಷೆಯನ್ನೇ ವಿಧಿಸೋಣ ನೀವು ಶಾಂತರಾಗಿರಿ ರಾಜೇಂದ್ರ ಅದಾಗದು ಆತನನ್ನು ಇಲೇರಿಸಿಕೊಂಡು ವಿಷಕ ಜಾಯನ ಮಾಡಿಸಿಕೊಟ್ಟರೆ ಆತನು ಹೋಗುವ ಮಾರ್ಗದಲ್ಲಿ ತಿಂದು ಸಾಯುವನು ಆಗ ನೀವು ನಾವು ಹೇಳಿದಂತೆ ಮಾಡದೆ ಹೋದರೆ ನಿಮ್ಮ ಆಸ್ಥಾನಕ್ಕೆ ನಾವು ಬರುವುದಿಲ್ಲ ರಾಜೇಂದ್ರ ನಿಮ್ಮ ಆಸ್ಥಾನಕ್ಕೆ ನಾವು ಬರುವುದಿಲ್ಲ ಜಂಗಮರೇ ಕೋಪಿಸಿಕೊಳ್ಳಬೇಡಿ ಶಾಂತರಾಗಿರಿ ಶಾಂತರಾಗಿರಿ ನೀವು ಹೇಳಿದಂತೆ ನಡೆದುಕೊಳ್ಳುತ್ತೇವೆ ಆಗಲಿ ಎಚ್ಚರ ಎಚ್ಚರ ಮಂತ್ರಿ ಮಹಾಪ್ರಭು ನೀವೀಗಲೇ ನಮ್ಮ ಪಾಕಶಾಲೆಗೆ ಹೋಗಿ ವಿಷದ ಕಜ್ಜಾಯವನ್ನು ಮಾಡಿಸಿಕೊಂಡು ಬರುವರಾಗಿ ತಮ್ಮಪ್ಪಣೆ ಅಂತ ಆಗಬಹುದು ಮಹಾಪ್ರಭು ತೆಗೆದುಕೊಳ್ಳಿ ವಿಷದ ಕಜ್ಜಾಯವನ್ನು ಎಲ್ಲಿ ಕೊಡುವರಾಗಿ ಮಹಾದೇವ ಸಂಭೋ ಮಹಾದೇವ ಮಹಾರಾಜ ನಾನು ಬಂದು ಬಹಳ ವೇಳೆ ಆಯಿತು ನಾವಿನ್ನೂ ಬರುತ್ತೇವೆ ಪೂಜ್ಯರೇ ಭೋಜನವಾಯಿತೆ ಆಯಿತು ಮಹಾರಾಜ ಪೂಜ್ಯರೇ ಹೋಗುವ ದಾರಿಯಲ್ಲಿ ದಾರಿ ಭೋಜನಕ್ಕಾಗಿ ಈ ಕಜ್ಜಾಯವನ್ನು ಸಿದ್ಧಪಡಿಸಿದ್ದೇವೆ ಹಸಿವಾದರೆ ಇದನ್ನು ಸ್ವೀಕರಿಸುವರಾಗಿ ಎಲ್ಲಿ ಕೊಡುವರಾಗು ಮಹಾರಾಜ ಮಹಾರಾಜ ನಾವಿದ್ದೂ ಬರುತ್ತೇವೆ ನಿಮಗೆ ಮಂಗಳವಾಗಲಿ ನೋಡಿದೆ ಆ ಮಂತ್ರಿ ಈತನಿಗೆ ಎಂತ ಶಿಕ್ಷೆಯನ್ನು ವಿಧಿಸಿದವು ಬಿದ್ದಿದ್ದಾಮೇಲೆ ಗುರುಳ ಶಿಷ್ಯರಿ ಈ ಶಿಷ್ಯರಿ ಅಲ್ಲಿ ಕಾಣುವಂತಹ ಸ್ಥಳವು ಬಹು ಸೊಗಸಾಗಿರುವುದು ಇಲ್ಲಿ ಸ್ವಲ್ಪ ಹೊತ್ತು ಕುಳಿತು ವಿಶ್ರಾಂತಿಯನ್ನು ಪಡೆಯೋಣ ಕುಳಿತುಕೊಳ್ಳಿರಿ ಸಹೋದರ ಅಗ್ರಜ ಎಂದು ಕಾಡದಂತ ಹಸಿವು ಹಿಂದೇಕೋ ಬಹಳವಾಗಿ ಹಸಿವಾಗುತ್ತಿರುವುದು ಸಹೋದರ ಅಗ್ರಜ ನನಗೂ ಸಹ ಬಹಳವಾಗಿ ಹಿಂದೇಕೋ ಹಸಿವಾಗುತ್ತಿರುವುದು ಸಹೋದರ ಅಗ್ರಜ ಸಹೋದರ ಅಲ್ಲಿ ನೋಡು ಆ ವೃಕ್ಷದ ಬಳಿ ಯಾರೋ ಒಬ್ಬ ಮಹಾತ್ಮರು ಕುಳಿತಿರೋರು ಆತನ ಬಳಿ ಹೋಗಿ ತಿನ್ನಲು ಏನಾದರೂ ಫಲಹಾರ ಇದ್ದರೆ ಕೇಳೋಣ ನಡೇ ಸಹೋದರ ಆಗಲಿ ಅಗ್ರಜ ಮಹಾತ್ಮರ ಪಾದಗಳಿಗೆ ನಮಸ್ಕರಿಸುವೆವು ಮಕ್ಕಳೇ
ನಿಮಗೆ ಮಂಗಳವಾಗಲಿ. ನೀವು ಯಾರು? ಇಲ್ಲಿಗೆ ಬರಲು ಕಾರಣವೇನು? ಮಹಾಸ್ವಾಮಿ, ನಾವು ವೀರ ಬಸವರಾಜನ ಮಕ್ಕಳು. ಈ ದಿನ ಗುಮ್ಮಳಾಪುರಕ್ಕೆ ವಿದ್ಯಾಭ್ಯಾಸವನ್ನು ಕಲಿಯಲು ಹೋಗಿದವು. ಬರುವ ಮಾರ್ಗದಲ್ಲಿ ಬಹಳವಾಗಿ ಹಸುವಾಗಿರೋದು. ತಿನ್ನಲು ಏನಾದರೂ ಫಲಹಾರ ಇದ್ದರೇ ಕೊಡು ಗಿರಿದೇವ. ಮಕ್ಕಳೇ, ನಾವು ಓರ್ವ ಪುಣ್ಯಾತ್ಮನ ಮನೆಗೆ ಭೋಜನಕ್ಕಾಗಿ ಹೋಗಿದ್ದೆವು. ಆ ಪುಣ್ಯಾತ್ಮನು ನಮಗೆ ದಾರಿ ಭೋಜನಕ್ಕಾಗಿ ಈ ಕಜ್ಜಾಯವನ್ನು ಕೊಟ್ಟಿರುವನು. ನೀವು ಸಹ ಈ ಕಜ್ಜಾಯವನ್ನು ತೆಗೆದುಕೊಳ್ಳಿರಿ. ಕೊಡಿ ಗುರುದೇವ. ಸಹೋದರ, ಮುಖ ಹೇಗೆ ನೋಡುತ್ತಿರುವೆ? ತಿನ್ನು ಈ ಕಜ್ಜಾಯವನ್ನ. ಚಲಿಸುವುದು ಎಡಗಣ್ಣು ಚಲಿಸುವುದು ಎಡಗಣ್ಣು ಹಗರುವುದು ಎಡಮುದಮು ಪ್ರಭು ಪ್ರಭು. ಚಿಂತೆಗೆ ಗುರಿಯಾದೆ ಮಹಾಪ್ರಭು. ಹಿಂದೇಕೋ ನನ್ನ ಎಡಗಣ್ಣು ಎಡಭುಜವೇ ಹದರುತ್ತಿರುವುದು ಮಂತ್ರಿ. ಅರಮನೆಯ ತುಂಬೆಲ್ಲ ಅಪಸಕನಗಳೇ ಆವರಿಸಿರುವ ಮಂತ್ರಿ. ಗುಮ್ಮಳಾಪುರಕ್ಕೆ ಹೋದ ಹಾ ನನ್ನ ಬಾಲರು ಇಷ್ಟು ವೇಳೆಯಾದರೂ ಬಾರದಿರಲು ಕಾರಣವೇನು ಮಂತ್ರಿ? ಕಾರಣವೇನು? ಮಹಾಪ್ರಭು ಶಾಂತರಾಗಿ, ಪ್ರಭು ಶಾಂತರಾಗಿ. ಪ್ರಭು ಚಿಂತೆಯ ಬಿಡು ಬಿಡು ಮಹಾರಾಜ. ಪ್ರಭು ಚಿಂತೆಯ ಬಿಡು ಬಿಡು ಮಹಾರಾಜ, ಮನಸ್ಸಿನ ತುಗುಡವ ಬಿಡು ಬಿಡು ರಾಜನೇ. ಪ್ರಭು
ಎಸಿನ ತೂಕುಡಬ ಬಿಡು ಬಿಡು ರಾಜನೆ ಚಿಂತೆಯ ಬಿಡು ಬಿಡು ಮಹಾರಾಜ ಪ್ರಭು ಪರಶಿವನಿರುವಾಗ ಚಿಂತೆಯು ನಿಮಗೇಕೆ ಪ್ರಭು ಪರಶಿವನಿರುವಾಗ ಚಿಂತೆಯು ನಿಮಗೇಕೆ ಪರಶಿವನಿರುವಾಗ ಚಿಂತೆಯು ನಿಮಗೇಕೆ ಪ್ರಭು ಪರಶಿವನಿರುವಾಗ ಚಿಂತೆಯು ನಿಮಗೇಕೆ ಮನಸ್ಸಿನ ತೂಕುಡವ ಬಿಡು ಬಿಡು ರಾಜನೆ ಪ್ರಭು ಮನಸ್ಸಿನ ತೂಕುಡವ ಬಿಡು ಬಿಡು ರಾಜನೆ ಚಿಂತೆಯ ಬಿಡು ಬಿಡು ಮಹಾರಾಜ 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 ಪ್ರಭು ಮಕ್ಕಳು ವಿದ್ಯಾಭ್ಯಾಸಕ್ಕಿಂತ ಹೋಗಿರುವರು ಅವರು ಜಾಗೃತಿಯಾಗಿ ಬರುವರು ಚಿಂತಿಸಬೇಡಿ ಪ್ರಭು ಚಿಂತಿಸಬೇಡಿ ಮಂತ್ರಿ ಪ್ರಭು ನನ್ನ ಮನಸ್ಸಿಗೆಕೋ ತುಂಬಾ ಕಳವಳ ಪಡುತ್ತಿರುವುದು ನೀವೀಗಲೇ ಜಾಗೃತೆಯಾಗಿ ಹೋಗಿ ಕೋಟೆ ಬಾಗಿಲನ್ನು ನೋಡಿಕೊಂಡು ಬರುವರಾಗಿ ಮಂತ್ರಿ ನೋಡಿಕೊಂಡು ಬರುವರಾಗಿ ತಮ್ಮಪ್ಪಣೆ ಅಂತೇ ಹೌದು ಪ್ರಭು